ಜಪಸರವೆಂಬ ಆಯುಧ ಈ ಸಂಚಿಕೆಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಪ್ರಿಯ ಭಕ್ತಾದಿಗಳೇ, ಇಂದು ಅಕ್ಟೋಬರ್ 17ನೇ ತಾರೀಕು. ಇಂದು ನಾವು ಧ್ಯಾನಿಸುವ ವಿಚಾರ ಜೀವನ ಸಂಗಾತಿಯನ್ನ ಹುಡುಕಿಕೊಟ್ಟ ಜಪಸರ. ಪ್ರಿಯರೇ, ದೇವರೇ, ನನ್ನ ಜೀವನದಲ್ಲಿ ಹಲವಾರು ಗೊಂದಲಗಳಿವೆ ಎಂದು ಚಿಂತೆಗೆ ಈಡಾಗಿರುವವರಿಗೆ ಇಂದಿನ ಈ ಜಪಸರದ ಸಂಚಿಕೆ. ಆತನ ಹೆಸರು ಮಾರಿಯೋ. ಆತನಿಗೆ ತಾನೊಬ್ಬ ಗುರುವಾಗಬೇಕೆಂಬ ಆಸೆ ಇತ್ತು. ಆದರೆ ಗುರುಮಠದವರು, ನೀನು ಇನ್ನೂ ಪದವಿ ಶಿಕ್ಷಣ ಮುಗಿಸಿಲ್ಲ, ಆದ್ದರಿಂದ ಪದವಿ ಶಿಕ್ಷಣ ಮುಗಿಸಿ ಬಾ ಎಂದು ಹೇಳಿ ಕಳುಹಿಸಿಬಿಟ್ಟಿದ್ದರು. ಹೀಗೆ ಆತ ಮಾರಿಯೋ ಪದವಿ ಶಿಕ್ಷಣ ಮುಗಿಸಿ 12 ವರ್ಷಗಳಾದರೂ ಕೂಡ ಯಾವ ಗುರುಮಠದವರು ಅವನನ್ನು ಗುರುಮಠಕ್ಕೆ ಸೇರಿಸಿಕೊಳ್ಳಲೇ ಇಲ್ಲ. ಬಹುಶಃ ನಾನು ವೈಭಾವಿಕ ಜೀವನವನ್ನು ಆಯ್ಕೆ ಮಾಡಿಕೊಳ್ಳಬೇಕೆಂಬುದು ದೇವರ ಚಿತ್ತವಾಗಿರಬಹುದು, ಆದ್ದರಿಂದಲೇ ದೇವರೇ ಹೀಗೆ ಮಾಡಿರಬಹುದು ಎಂದುಕೊಂಡಿದ್ದ. ಆದರೆ ಆತನಿಗೆ ಸರಿಬೀಳುವ ಸಂಗಾತಿ ಅವನಿಗೆ ಸಿಕ್ಕಿರಲಿಲ್ಲ. ಅವನು ಈ ಕಥೋಲಿಕ ವಧುವರರ ಅನ್ವೇಷಣೆಯಲ್ಲಿ, ಅಂತಂದರೆ ಕ್ಯಾಥಲಿಕ್ ಮ್ಯಾಟ್ರಿಮೊನಿಯಲ್ಲಿ ಅವನ ಜೀವನಕ್ಕೆ ಸರಿ ಹೊಂದುವ ಯುವತಿ ಸಿಗಬಹುದೆಂದು ವಿಶ್ವಾಸದಿಂದ ನೋಂದಾಯಿಸಿಕೊಂಡಿದ್ದ. ಆದರೂ ಆತನಿಗೆ ಸರಿ ಹೊಂದುವ ಯಾವುದೇ ವಧು ಸಿಕ್ಕಿರಲಿಲ್ಲ. ಆಗ ಅವನಿಗೆ ಅನಿಸಿದ್ದು ಏನಪ್ಪ ಅಂತಂದರೆ, ನನಗೆ ದೇವರ ಆಶೀರ್ವಾದ ಬೇಕೇ ಬೇಕು ಎನ್ನುತ್ತಾ ಮಾತೆ ಮರಿಯಳಲ್ಲಿ ಆತ ಮೊರೆ ಹೋದ. ಮಾತೆ ಮರಿಯಳಿಗೆ ಸಮರ್ಪಿಸಿದ 27 ದಿನಗಳ ನವೇನ ಪ್ರಾರ್ಥನೆಗಳನ್ನು ಪ್ರಾರ್ಥಿಸಲು ನಿರ್ಧರಿಸಿದ. ಈ 27 ದಿನಗಳ ನವೇನ ಒಂದು ವಿಶಿಷ್ಟವಾದ ನವೇನ. ಆ ಪ್ರಾರ್ಥನೆ ಹೇಗಿತ್ತು, ಹೇಗಿರ್ತದೆ ಅಂತಂದರೆ, 27 ದಿನಗಳಿಗೆ ನಾವು ನಮ್ಮ ಉದ್ದೇಶಗಳಿಗಾಗಿ ನಮ್ಮನ್ನೇ ಮಾತೆ ಮರಿಯಳಿಗೆ ಜಪಸರದ ಮೂಲಕ ಅರ್ಪಿಸಬೇಕು 27 ದಿನಗಳು. ಆ 27 ದಿನಗಳು ಮುಗಿದ ಮೇಲೆ ಮತ್ತೆ 27 ದಿನಗಳು ಕೃತಜ್ಞತೆಯ ಪ್ರಾರ್ಥನೆಯನ್ನು ಮಾತೆ ಮರಿಯಳಿಗೆ ನಾವು ಸಲ್ಲಿಸಬೇಕು. ಹೀಗೆ 27 27 ಸೇರಿ 54 ದಿನಗಳ ನವೇನದ ಪ್ರಾರ್ಥನೆಗಳು ಇವಾಗ್ತವೆ. ಈ 54 ದಿನಗಳ ನವೇನದ ಪ್ರಾರ್ಥನೆಗಳು ಮುಗಿದ ಮೇಲೆ ಆಶ್ಚರ್ಯವೆಂಬಂತೆ ಯುವತಿಯೋರ್ವಳ ಆಗಮನ ಮಾರಿಯೋ ಇವನ ಜೀವನದಲ್ಲಾಗುತ್ತದೆ. ಅವಳನ್ನು ಭೇಟಿ ಮಾಡಿದಾಗ ಮಾರಿಯೋಗೂ ತಿಳಿದುದು ಏನಪ್ಪ ಅಂತಂದರೆ, ಆ ಯುವತಿಯೂ ಕೂಡ ಆ 27 ದಿನಗಳ ನವೇನ ಪ್ರಾರ್ಥನೆಯನ್ನು ಪ್ರಾರ್ಥಿಸಿದ ಫಲದಿಂದ ಅವಳಿಗೆ ಮಾರಿಯೋ ಈ ಹುಡುಗನ ಪರಿಚಯವಾಗಿತ್ತು. ಪ್ರಿಯರೇ, ಅವರಿಬ್ಬರು ಮದುವೆಯಾಗಿ 48 ವರ್ಷಗಳನ್ನು ಕಳೆದಿದ್ದಾರೆ. ಇನ್ನೊಂದು ಆಶ್ಚರ್ಯ ವಿಷಯವೇನೆಂದರೆ, ಆತ ಮದುವೆಯಾದ ಯುವತಿಯ ಹೆಸರು ರೊಜಾರಿಯಾ. ಅಂದರೆ ಮಾರಿಯೋ ಮದುವೆಯಾದ ರೊಜಾರಿಯಾ, ಆಂಗ್ಲ ಭಾಷೆಯಲ್ಲಿ ರೊಜಾರಿಯಾ ಎಂದರೆ ಜಪಸರ ಎಂದರ್ಥ. ಬನ್ನಿ, ವಧುವರರ ಅನ್ವೇಷಣೆಯಲ್ಲಿರುವ ಎಲ್ಲರಿಗೋಸ್ಕರ ನಾವಿಂದು ವಿಶೇಷವಾಗಿ ಪ್ರಾರ್ಥಿಸೋಣ. ಆಮೇನ್. ಯಾವಾಗಲೂ ಈಗಲೂ ಯಾವಾಗ